ಕೇರಳದಲ್ಲಿ ಶಿವಲಿಂಗ ಮರುಸ್ಥಾಪನೆ ಹೋರಾಟ ಜೋರಾಗಿದೆ ಭಗ್ನಗೊಂಡಿರುವ ಶಿವಲಿಂಗವನ್ನ ಮರುಸ್ಥಾಪನೆ ಮಾಡಲೇಬೇಕು ಅನ್ನುವಂತ ಪಟ್ಟು ಕೂಡ ಹೆಚ್ಚಾಗಿದೆ ಭಗ್ನವಾಗಿರುವ ಅಗಸ್ತ್ಯೇಶ್ವರ ಮುನಿ ಸ್ಥಾಪಿಸಿದ ಶಿವಲಿಂಗವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸದ್ಯ ಈಗ ಮರದ ಪೆಟ್ಟಿಗೆಯಲ್ಲಿದೆ ಭಗ್ನಗೊಂಡಿರುವಂತ ಶಿವಲಿಂಗ ಭಗ್ನಗೊಂಡಿರುವ ಶಿವಲಿಂಗವನ್ನ ವಿಸರ್ಜನೆ ಮಾಡಬೇಕು ಅನ್ನುವಂತದ್ದು ಮತ್ತೊಂದು ಬಣದ ಪಟ್ಟಾಗಿದೆ प्रकरण सद्य हाईकोर्ट मेटले समुद्र विसर्जने हाईकोर्ट सद्य तड़ाज्ञा को हाईकोर्ट तड़ाज्ञा बढ़िकवू कूड़ा विवाद बस जास्तियागे शिवलिंग मरुस्थापने विवाद जोर शिवलिंग मत पुनर् प्रतिष्ठापने बड़द वाद मत अनाहुत प्राकृतिक वैपरीत्यू आगते यावतिगू कूड़ा भग्नगोंडंतह विरूपगोंडंतह मूर्तिगळिगे देवर लिंगक्के यावतिगू कूड़ा पूजेयन्न माडलागल्ल हागागी ई ओंदु भग्नगोंडिरुवंतह शिवलिंग एनिदे इदन्न समुद्रदल्लि विसर्जने माडबेकु अन्नुवंतद्दु मत्तोंदु बणद वाद ಹಾಗಾಗಿ ಸದ್ಯ ಈ ಒಂದು ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಆದರೂ ಕೂಡ ಈಗ ಈ ಒಂದು ಪ್ರಕರಣದ ಬಿಸಿ ಹೆಚ್ಚಾಗಿರುವಂತದ್ದು ಕಾವೇರಿ ನೆಲದಲ್ಲಿ ಮತ್ತೆ ಶಿವಲಿಂಗವನ್ನ ಮರುಸ್ಥಾಪನೆ ಮಾಡಲೇಬೇಕು ಅನ್ನುವಂತ ಹೋರಾಟ ಕೂಡ ಹೆಚ್ಚಾಗಿದೆ ಆದರೆ ಭಗ್ನಗೊಂಡಿರುವಂತ ಶಿವಲಿಂಗವನ್ನ ಸಮುದ್ರದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗಿರುವಂತದ್ದು ಸದ್ಯ ಈಗ ಈ ಒಂದು ಪ್ರಕರಣ ಹೈಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಭಗ್ನಗೊಂಡಿರುವಂತ ಶಿವಲಿಂಗವನ್ನ ಸಮುದ್ರದಲ್ಲಿ ವಿಸರ್ಜನೆ ಮಾಡೋದಕ್ಕೆ ಹೈಕೋರ್ಟ್ ಸದ್ಯ ತಡೆಯಾಜ್ಞೆಯನ್ನ ಕೊಟ್ಟಿದೆ ಆದರೂ ಕೂಡ ಒಂದು ಬಣದಿಂದ ಇದನ್ನ ಶತಾಯ ಗತಾಯ ಸಮುದ್ರದಲ್ಲಿ ವಿಸರ್ಜನೆ ಮಾಡಿಸಲೇಬೇಕು ಅನ್ನುವಂತ ತಂತ್ರಗಳು ಜರುಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಇದು ಅಗಸ್ತ್ಯ ಮುನಿಗಳಿಂದ ಸ್ಥಾಪಿತವಾದಂತ ಶಿವಲಿಂಗ ಅಗಸ್ತ್ಯ ಮುನಿಗಳ ಶಕ್ತಿ ಇದರಲ್ಲಿದೆ ಕೊಡಗಿನಲ್ಲಿ ಏಳಿಗೆಗೆ ಈ ಒಂದು ದೇವರ ವಿಗ್ರಹ ಏನಿದೆ ಶಿವಮೂರ್ತಿ ಏನಿದೆ ಇದು ಇರಲೇಬೇಕು ಇದರಿಂದಲೇ ನಮ್ಮ ಏಳಿಗೆ ಅನ್ನುವಂತದ್ದು ಒಂದು ಬಣದ ವಾದ ಆಗಿದೆ ಆದರೆ ಭಗ್ನಗೊಂಡಿರುವಂತ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದಾಗಿ ಮತ್ತಷ್ಟು ವಿಪತ್ತುಗಳು ಬರುತ್ತೆ ಹಾಗಾಗಿ ಇದನ್ನ ಸಮುದ್ರದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂತದ್ದು ಮತ್ತೊಂದು ಬಣದ ವಾದವಾಗಿದೆ ಹಾಗಾದ್ರೆ ಭಗ್ನಗೊಂಡ ಶಿವಲಿಂಗ ವಿಸರ್ಜನೆಗೆ ಒಪ್ಪದವರ ವಾದ ಏನು ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇದನ್ನ ನೇರವಾಗಿ ಶಿವಲಿಂಗ ಒಡಿಲಿಕ್ಕೆ ಹೋದ್ರೆ ಜನರು ರುಚಿಗಳ್ತಾರೆ ಆಗ ಕೊಡವರಲ್ಲ ಬಹಳ ಜೋರು ಇದ್ದರು ಒಂದು 25 ವರ್ಷ ಹಿಂದೆ ರುಚಿಗಳ್ತಾರೆ ಅದಕ್ಕೆ ಒಂದು ಪ್ಲಾನ್ ಮಾಡಿದ್ರೆ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಅಂತ ಮಾಡಿದ್ರು ಜೀರ್ಣೋದ್ಧಾರ ಆಗುವಾಗ ಕೊಡವ ಜನಾಂಗದ ಲೀಡರ್ಸ್ ಎಲ್ಲ ಏನು ಮಾಡಿದ್ರು ಅಲ್ಲಿ ಕಮಿಟಿ ಸೇರಬೇಕು ಈ ಕಮಿಟಿಗೆ ಸೇರಬೇಕು ಜಗಳ ಅದು ಇದು ಅಂತೆಲ್ಲ ಆಗ್ತಿತ್ತು ಆ ಸಂದರ್ಭದಲ್ಲಿ ಇವರು ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ರಾಜೇಂದ್ರ ಅವರು ಪ್ರತಿ ದಿನವಯ್ಯ ಅಲ್ಲಿ ಭೇಟಿ ನೀಡಿದ್ರು ಯಾಕಿರ ಆ ಜಿನೋದರ ಸಮಿತಿ ಕಾರ್ಯದರ್ಶಿ ಆಗಿದ್ರು ಆಗ ಶಿವಲಿಂಗನ ಒಡೆದ್ರು ಅದನ್ನ ಒಡೆದು ಹೋಗಿದಕ್ಕೆ ಬೈರಂಗ ಒಳಿಸಿ ಅದು ಶ್ವೇತಪತ್ರ ಅಂದ್ರೆ ಇದು ಅದು ಸಾಮಾನ್ಯ ಅಲ್ಲ ಶ್ವೇತಪತ್ರ ಒಡಿಸಬೇಕಾಯಿತು ಅದು ಒಡೆದೋಗಿದೆ ಭಿನ್ನ ಆಗಿದೆ ಇದು ಬೈರಂಗ ಉಳಿಸಬೇಕಾಯಿತು ಮತ್ತೆ ಅವರು ಏನೋ ಮಾಡ್ಲಿ ನಾವು ದೂರು ಕೊಟ್ಟ ಮೇರೆಗೆ ಅವರು ಆ ದೂರನ್ನು ಸ್ವೀಕಾರ ಮಾಡಿಲ್ಲ ಅದನ್ನ ಅಲ್ಲಿ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿದ ತಕ್ಷಣ ನಮಗೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ಅಲ್ಲಿಂದ ನಮ್ಮ ಅಲ್ಲಿಯ ಜಡ್ಜ್ಗಳು ಈ ಶಿವಲಿಂಗನ ಒಡೆದಿದ್ದಾರೆ ತಲಕಾವೇರಿಂದಲೂ ಅವ್ರಗಳಿಗೆ ಆಮೇಲೆ ಅವರು ಒಂದು ಆದೇಶನ ಮಾಡಿದರು ಏನು ರಾಜೇಂದ್ರ ಅನಂತ ಸೇನ ಚಿದ್ದುಲಾಸ್ ಮತ್ತು ಗೋವಿಂದ ಭಟ್ ಸ್ಮರಣ್ ಪ್ರಿಂಟರ್ಸ್ ಈ ಐದು ಇದರ ಮೇಲೆ ಕೇಸನ್ನು ದಾಖಲಿಸಲಿಕ್ಕೆ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಅಗಸ್ತ್ಯೇಶ್ವರ ಇತಿಹಾಸ ಬರೆದ ಪ್ರಕಾರ ಕಾವೇರಿ ಮತ್ತು ಜಲರೂಪಿಣಿಯಾಗಿ ಹರಿತಾ ಬರುವಾಗ ಗುಹ್ಯದಲ್ಲಿ ಸಿದ್ದಾಪುರದ ಗುಹ್ಯದಲ್ಲಿ ತಡೆದು ನೀನು ಇಲ್ಲಿಂದ ಹೋಗಬೇಡ ಇಲ್ಲಿಂದ ಹೋಗಬೇಡ ಬಾ ನನ್ನ ಕಮ್ಮಣಳಿಗೆ ಅಂತ ಹಾಕೊಂಡ್ಬಿಡ್ತಾರೆ ಆಗ ಸುತ್ತವರದ ಬ್ರಾಹ್ಮಣರು ಈ ಅಗಸ್ತ್ಯೇಶ್ವರನಿಗೆ ಶಾಪ ಹಾಕ್ತಾರೆ ನೀನು ನಿನ್ನಿಂದನೇ ಕಾವೇರಿ ಹಾಳಾಗಿದ್ದು ನೀನು ಪುನಃ ಕೊಟ್ಟ ಮಾತಿಗೆ ತಪ್ಪಿದೆಯಲ್ಲ ಕಮ್ಮಣಳಿಗೆ ಹಾಕಿಬಿಟ್ಟೆಯಲ್ಲ ಅಂತ ಅಡ್ಡ ಹಾಕ್ತಾರೆ ಆಗ ಅಗಸ್ತ್ಯೇಶ್ವರನಿಗೆ ಸಿಟ್ಟು ಬಂದು ಕೋಪ ಬಂದು ಮುನಿ ಕೋಪ ಬಂದು ಶಾಪ ಹಾಕಿಬಿಡ್ತಾನೆ ಎಲ್ಲಿಯವರೆಗೆ ಬ್ರಾಹ್ಮಣರು ಕೊಡಗಲ್ಲಿ ಇರ್ತಾರೆ ಅವರ ಬೆನ್ನಿಂದನೇ ಗರೀಬತನ ಇರ್ತದೆ ಅಂತ ಶಾಪ ಆಗುತ್ತೆ ಅದಕ್ಕೋಸ್ಕರ ಇವರು ಬ್ರಾಹ್ಮಣರು ರಾಜೇಂದ್ರ ಈ ಗ್ರೂಪ್ನವರು ಅರ್ಚಕ ನಾರಾಯಣಾಚಾರ್ಯ ಇವರೇನು ಮಾಡಿದರು ಆ ಇದನ್ನೇ ತೆಗೆದು ಬಿಡುವ ಆಗ ನಮ್ಮ ಮೇಲೆ ಇರೋ ಶಾಪ ಹೋಗ್ತದೆ ಈಗ ನಮ್ಮ ಮೇಲೆ ಅವರೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ನಾವು ಏನಾದ್ರು ಹೊಡೆದಾಕಿದ್ರೆ ನಾವು ಹೊಡೆದಾಕಲಿಲ್ಲ ಹೊಡೆದಾಕಿದ್ದು ಇವರು ಕಂಪ್ಲೇಂಟ್ ಕೊಡದೆ ಕೂತಿದ್ದೀರಿ ಯಾಕೆಂದರೆ ಕಾರ್ಯದರ್ಶಿಯಾಗಿ ಅರ್ಚಕದಲ್ಲಿ ಇವರು ಸ್ವಾಧೀನದಲ್ಲಿತ್ತು ಅದು ಸಮುದ್ರದಲ್ಲಿ ನೀರಿಗೆ ಬಿಸಾಕಿ ಅನ್ನೋ ಬದಲು ವಿಸರ್ಜಿಸಿ ಅಂತ ಉಪಾಯವಾಗಿ
ಎರಡು ದಿವಸ ಪತ್ರಿಕೆಯಲ್ಲಿ ಬಲತ್ಕಾರ ಮಾಡಿರೋ ಒಕ್ಕಣೆಗಳು ಇವೆ ರಾಜೇಂದ್ರ ಅವರು ಮತ್ತೆ ಚಿದ್ವಿಲಾಸ್ ಅವರು ಮತ್ತೆ ಗೋವಿಂದ ಭಟ್ ಅವರು ನಾವು ಅದನ್ನ ಮೀಟಿಂಗ್ ಮಾಡಿ ಅಷ್ಟಮಂಗಲ ಪ್ರಶ್ನೆ ಇಡಿಸಿಬಿಡೋದು ಇವರೇ ಹೇಳ್ಕೊಡೋದು ಅಷ್ಟಮಂಗಲ ಇವರೇ ಹೇಳೋದು ಇದು ಸಮುದ್ರಕ್ಕೆ ಬಿಸಾಯ ಅದನ್ನ ನಾಶ ಮಾಡಕ್ಕೆ ಈ ಈ ಗ್ರೂಪ್ನವರು ಬಿಡಬಾರದು ನಾವು ಒಟ್ಟಾರೆ ಅಗಸ್ತ್ಯ ಮುನಿಗಳ ಶಕ್ತಿ ತುಂಬಿರುವಂತ ಶಿವಲಿಂಗ ಸದ್ಯ ಭಗ್ನಗೊಂಡಿದೆ ಈ ಭಗ್ನಗೊಂಡಿರುವಂತ ಶಿವಲಿಂಗವನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತದ್ದು ಒಂದು ವಾದ ಆದ್ರೆ ಈ ರೀತಿ ಭಗ್ನಗೊಂಡಿರುವಂತ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದಾಗಿ ಮತ್ತಷ್ಟು ವಿಪತ್ತು ಬರುತ್ತೆ ಹಾಗಾಗಿ ಇದನ್ನ ಸಮುದ್ರಕ್ಕೆ ವಿಸರ್ಜನೆ ಮಾಡಬೇಕು ಅನ್ನುವಂತದ್ದು ಮತ್ತೊಂದು ವಾದ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯರು ಕೂಡ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸದ್ಯ ಇವಾಗ ನಮ್ಮ ಜೊತೆ ಕಾವೇರಿ ಸೇನೆ ಅಧ್ಯಕ್ಷರಾಗಿರುವಂತ ರವಿ ಚಂಗಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ರವಿ ಚಂಗಪ್ಪ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸೋ ಈಗ ನಡೀತಾ ಇರುವಂತ ಘಟನಾವಳಿಗಳನ್ನು ನೋಡೋದಾದ್ರೆ ಇದು ನಂಬಿಕೆಯೋ ಅಥವಾ ಹಠವೋ ಇವಾಗ ನಾನು ಮೊದಲನೆಯದಾಗಿ ನಮ್ಮ ಕಾವೇರಿ ಮಾತೆ ಮತ್ತು ಅಗಸ್ತ್ಯೇಶ್ವರನಿಗೆ ನಮಸ್ಕರಿತ ನಾನು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂದರೆ ಇದು ಕಳೆದ ಕೆಲವು ವರ್ಷಗಳಿಂದ ನಡೆದಂಥ ಷಡ್ಯಂತರದಲ್ಲಿ ಈ ಶಿವಲಿಂಗ ಭಗ್ನಗೊಂಡಿರೋದು ನಮಗೆ ಈ ಸ್ವಲ್ಪ ವರ್ಷದಿಂದ ಹಿಂದೆ ಗೊತ್ತಾಗಿತ್ತು ತದನಂತರ ಇವರು ರಾಜೇಂದ್ರರವರು ಅಂತೇಳುವ ಜಿ ರಾಜೇಂದ್ರ ಅಂತೇಳುವವರು ಒಂದು ಸ್ಕಂದ ಪುರಾಣ ಅಂತ ಒಂದು ಇದನ್ನ ಸೀರಿಯಲ್ಗಳಲ್ಲಿ ಬರೀತಾರೆ ಯಾವ ಪ್ರತಿ ಭಾನುವಾರ ಅಂದಾಜು ಒಂದು 10-20 ವಾರ ಬರೆದಿದ್ದಾರೆ ಅದನ್ನು ಅದರಲ್ಲಿ ಪೂರ್ತಿಯಾಗಿ ಅವರು ಏನು ಮಾಡಿದ್ದಾರೆ ಅಗಸ್ತ್ಯೇಶ್ವರನ ಮೇಲೆ ಅಗಸ್ತ್ಯ ಋಷಿಯ ಮೇಲೆ ಅಪವಾದ ಹುರಿಸಿ ಅಗಸ್ತ್ಯ ಋಷಿ ನಮ್ಮ ಕೊಡವರಿಗೆ ಶಾಪ ಹಾಕಿದ್ದಾರೆ ಕೊಡವರನ್ನ ನಾಶ ಮಾಡಲಿಕ್ಕೆ ಶಾಪ ಹಾಕಿದ್ದಾರೆ ಅದರಿಂದ ಕೊಡವರು ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ ಅಂತ ಸುಳ್ಳೆಲ್ಲ ಹೇಳಿ ಸ್ಕಂದ ಪುರಾಣ ಎಲ್ಲ ಮಾಡಿದ್ರು ಆಮೇಲೆ ಸ್ವಲ್ಪ ತಿಂಗಳು ಒಂದು 2-3 ತಿಂಗಳು ಗ್ಯಾಪ್ ಕೊಟ್ಟರು ಗ್ಯಾಪ್ ಕೊಟ್ಟು ಅವರು ಒಂದು ಎಡಿಟೋರಿಯಲ್ ಬರೆದ್ರು ಎಡಿಟೋರಿಯಲ್ ಬರೆದ್ಬಿಟ್ಟು ಏನು ಮಾಡಿದರು ಈ ಶಿವಲಿಂಗ ಏನು ಒಡೆದಿದೆ ಭಗ್ನಗೊಂಡಿದೆ ಅದನ್ನು ಆದಷ್ಟು ಬೇಗ ಸಮುದ್ರಕ್ಕೆ ವಿಸರ್ಜನೆ ಮಾಡಬೇಕು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಮತ್ತು ಜನಪ್ರತಿನಿಧಿಗಳು ಈ ಕಡೆ ಇದು ಗಮನ ಹರಿಸಬೇಕು ಅಂತೇಳಿ ಅವರು ಒಂದು ಎಡಿಟೋರಿಯಲ್ ಬರೀತಾರೆ ಆ ಇದನ್ನು ಸಾಕ್ಷಿ ಮೇಲೆ ನಾವು ಏನು ಮಾಡಿದ್ವಿ ಇದು ಇವರ ಸತ್ಯ ನಮಗೆ ಹೊರಗೆ ಬಂತು ನಾವು ಅದನ್ನು ಚೆನ್ನಾಗಿ ಓದಿ ಪರಿಶೀಲಿಸಿ ನೋಡಿದಾಗ ಇವರೇ ಇದನ್ನು ಷಡ್ಯಂತ್ರ ಹೂಡಿ ಕಳೆದ ವರ್ಷ ತೀರ್ಕೊಂಡ್ರಲ್ಲ ನಾರಾಯಣಾಚಾರ್ ಮತ್ತು ತಂತ್ರಿಗಳು ಅಲ್ಲೆಲ್ಲ ಜವಾಬ್ದಾರಿ ತಗೊಂಡವರಲ್ಲೇ ಮುಂದೆ ನಿಂತು ಈ ಶಿವಲಿಂಗವನ್ನು ಒಡೆದು ಅದನ್ನೊಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ತುಂಬಿಸಿಬಿಟ್ಟು 3 ಪೀಸ್ ಕೇಕ್ ಕಟ್ ಮಾಡೋದಾಗಿ ಮಾಡಿದರು 3 ಪೀಸ್ ದೊಡ್ಡದು ಸಣ್ಣ ಸಣ್ಣ ಪೀಸು 6 ಪೀಸ್ ಆಗಿ ಮಾಡಿ ಅದನ್ನು ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಭೂಗತಗೊಳಿಸಿ ಅದನ್ನ ಮೇಲೆ ಇನ್ನೊಂದು ಅಂಗಡಿ ಯಾವುದೋ ಮಾರ್ಕೆಟಿಂದ ತಂದಂಥ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಇದು ನಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ನಾವು ರಾಜೇಂದ್ರ ಸಹೋದರರು ಮತ್ತು ಗೋವಿಂದ ಭಟ್ರು ಅಂತೇಳಿ ಒಬ್ಬರು ನಂತರ ಸ್ಮರಣ್ ಪ್ರಿಂಟರ್ಸ್ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟನ್ನು ಪೊಲೀಸರು ಸ್ವೀಕಾರ ಮಾಡಲ್ಲ ಆವಾಗ ನಾವು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಒಂದು ಒಂದು ಡೈರೆಕ್ಷನ್ ಕೊಡಿಸಿ ನಂತರ ಪೊಲೀಸರು ಇವಾಗ FIR ಅನ್ನು ಮಾಡಿದ್ದಾರೆ ಮೇಡಮ್ FIR ಅನ್ನು ಮಾಡಿ ಇವಾಗ ಏನಾಗಿದೆ ಅವರು ಜಾಮೀನ್ ತಗೊಂಡಿಲ್ಲ ಈಗ ಅದು 2 ಸೆಕ್ಷನ್ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದರೆ ಆ ಸೆಕ್ಷನ್ ಪ್ರಕಾರ ಅವ್ರನ್ನ ಬಂಧಿಸಬೇಕು ಇಲ್ಲಾದ್ರೆ ಅವರು ಆಂಟಿಸಿಪೇಟರ್ ಬೇಲ್ ತಗೊಳ್ಬೇಕು ಅವರು ಬೇಲೆ ತಗೊಳ್ಳಿಲ್ಲ ಅದರ ಮೇಲೆ ಏನ್ ಮಾಡಿದಾರೆ ಮೊನ್ನೆ ದಿನ 1.5 ಪೇಜ್ ನನ್ನ ಬಗ್ಗೆ ಬರೆದಿದ್ದಾರೆ ನಾನು ಕಂಪ್ಲೇಂಟ್ ಮಾಡಿದವಂತವರು ನಾನು ಕಂಪ್ಲೇಂಟ್ ಮಾಡಿದ್ದು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಅದೇ ಶಕ್ತಿ ಪತ್ರಿಕೆ ರಾಜೇಂದ್ರ ಅವರು ಮುಖ್ಯ ಸಂಪಾದಕರು ಮತ್ತೆ ಈಗ ಆನಂದ್ ಸೇನಾ ಮತ್ತೆ ಚಿದ್ವಿಲಾಸ್ ಇವರು 3 ಜನರು ಸಂಪಾದಕ ಪತ್ರಿಕೆದು ಆ ಪತ್ರಿಕೆಯಲ್ಲಿ 1.5 ಪೇಜ್ ಈ 50-60 ವರ್ಷದಲ್ಲಿ ಯಾರ ಮೇಲೆ ಈಗ ಬರಲಿಲ್ಲ ಅವರು ನಾನು ದೂರು ಕೊಟ್ಟದಕ್ಕೆ ನನ್ನ ಮೇಲೆ 1.5 ಪೇಜ್ ಬರೆದಿದ್ದಾರೆ ಅವ್ರಿಗೆ ನ್ಯಾಯಾಲಯ ಲೆಕ್ಕಕ್ಕಿಲ್ಲ ಪೊಲೀಸರು ಲೆಕ್ಕಕ್ಕಿಲ್ಲ ಕಾನೂನೇ ಲೆಕ್ಕಕ್ಕಿಲ್ಲ ಆ ತರ ಅವರು ಮೊನ್ನೆ ಪ್ರಾಜೆಕ್ಟ್ ಮಾಡಿದ್ದಾರೆ ಈಗ ಮುಂದುವರೆದಿದ್ದು ಹೋರಾಟ ಮುಂದುವರಿತದೆ ಇವಾಗ ಏನಾಗಿದೆ ಅಂದ್ರೆ ನಾನು ಒಂದು ದೇವಸ್ಥಾನದಲ್ಲಿ ಇದ್ದೆ 2 ವರ್ಷ ಈ ನಮ್ಮ ಸ್ಪಿರಿಚುವಲ್ ನಮ್ಮ ಧಾರ್ಮಿಕ ವಿಚಾರದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ ಶಿವಲಿಂಗ ಅಂದ್ರೆ ಏನು ಅದಕ್ಕೆ ಎಷ್ಟು ಶಕ್ತಿ ಇರ್ತದೆ ಅದನ್ನು ಭಗ್ನಗೊಂಡ್ರೆ ಏನೇನು ಮಾಡಬೇಕು ತಿಳಿದ್ರೆ ನಾವು ಸ್ವಲ್ಪ ನಮ್ಮ ಗುರುಗಳು ಇದ್ರು ಉಮಾನಾಥ್ ಶೆಟ್ಟಿ ಅಂತ
ಅವರ ಮುಖಾಂತರ ಮತ್ತೆ ಅಲ್ಲಿ ಇವಾಗಲೂ ಸದಾನಂದ ಭಟ್ರ ಇದ್ದಾರೆ ಅವರ ಮುಖಾಂತರ ಸ್ವಲ್ಪ ತಿಳ್ಕೊಂಡಿದ್ದೀರಿ ನೀವು ತಿಳ್ಕೊಂಡಿದ್ದೀನಿ ತಿಳ್ಕೊಂಡ ಮೇರೆಗೆ ನಾವು ಪುನಃ ನಾನು ಅದೇ ದೇವಸ್ಥಾನದಲ್ಲಿ ನಮ್ಮ ಹೋಗಿ ಮಾತಾಡಿ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅದನ್ನು ವಿಸರ್ಜನೆ ಮಾಡಬಾರ್ದು ಮಾಡಿದ್ರೆ ಇನ್ನು ಕೊಡಗಿಗೆ ಆಪತ್ತಲ್ಲದೆ ಒಳ್ಳೇದೇನು ಆಗೋದಿಲ್ಲ ಅಗಸ್ತ್ಯರು ಅವರ ಕೈಯಿಂದ ಮಾಡಿದಂತ ಶಿವಲಿಂಗ ಅದು ಇನ್ನು ಅಗಸ್ತ್ಯರಂತ ಅಷ್ಟು ಶಕ್ತಿಶಾಲಿ ಅಷ್ಟು ಪುಣ್ಯವಂತರು ಇನ್ನು ಈ ಭೂಲೋಕದಲ್ಲಿ ಈಗ ಅಂತೂ ಇಲ್ಲ ಅಂದ್ರೆ ಈ ಅಗಸ್ತ್ಯ ಮುನಿಗಳ ಶಾಪ ಇದೆ ಅಂತ ಏನ್ ಹೇಳ್ತಾರಲ್ಲ ಅಂದ್ರೆ ಕೊಡಗಿನಲ್ಲಿ ಬ್ರಾಹ್ಮಣರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಬಡತನ ಅವರನ್ನ ಹಿಂಬಾಲಿಸುತ್ತೆ ಅಂತ ಅಗಸ್ತ್ಯ ಮುನಿಗಳು ಬ್ರಾಹ್ಮಣರಿಗೆ ಶಾಪ ಕೊಟ್ಟಿದ್ದಾರೆ ಅನ್ನುವಂತಹ ನಂಬಿಕೆ ಏನ್ ತಲೆತಲಾಂತರಗಳಿಂದ ನಡ್ಕೊಂಡು ಬಂದಿದೆ ಆ ಒಂದು ನಂಬಿಕೆಯಿಂದಾಗಿಯೇ ಇವತ್ತು ಮೂರ್ತಿ ಈ ರೀತಿ ಭಗ್ನಗೊಂಡಿದೆ ಇದು ಷಡ್ಯಂತ್ರ ಅನ್ನುವಂಥದ್ದು ನಿಮ್ಮ ವಾದ ಹೌದು 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 ಮೇಡಮ್ ಇವಾಗ ಏನಂದ್ರೆ ಇವಾಗ ಅದು ಒಂದು ಆಧಾರ ಇದೆ ಒಂದು ಇನ್ನೊಂದು ಬ್ರಾಹ್ಮಣರೇ ಬರ್ತಿರೋದು ಒಂದು ಎದುರುಕಳ್ಳ ಶಂಕರನಾರಾಯಣ ಭಟ್ ಅಂತ ಅವರು ತೀರ್ಕೊಂಡಿದ್ದಾರೆ ಇವಾಗ ಇಲ್ಲ ಅವರು ಬಹಳ ಒಳ್ಳೆಯವರಿದ್ರು ಒಂದು ಪ್ರಾಂಶುಪಾಲರ್ ಆಗಿದ್ದು ಅವರು ದಕ್ಷಿಣ ಕೊಡಗಿನಲ್ಲಿ ವೀರಪೇಟೆ ತಾಲೂಕಿನ ಯಾವ್ದೋ ಒಂದು ಕಾಲೇಜಲ್ಲಿ ಅವರು ನಿವೃತ್ತಿ ಆದ ನಂತರ ಒಂದು ಕಾವೇರಿ ವೈಭವ ಅಂತ ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಅವರು ಅದನ್ನು ಹೇಳಿದ್ದಾರೆ ಬರೆದಿದ್ದಾರೆ ಅವರು ಇದು ಇಲ್ಲಿಂದ ತಲಕಾವೇರಿಯಲ್ಲಿ ಕಾವೇರಿ ಉಗಮ ಆಗಿ ಹರ್ಕೊಂಡು ಹೋಗಿ ಅಲ್ಲಿ ನಮ್ಮ ಸಿದ್ದಾಪುರ ಗ್ರಾಮದ ಗುಯ್ಯ ಪಕ್ಕದಲ್ಲಿ ಗುಯ್ಯ ಅಂತ ಒಂದು ಇದು ದೇವಸ್ಥಾನ ಇದೆ ಗುಯ್ಯ ಅಗಸ್ತೇಶ್ವರ ಅಂತೇಳಿ ಒಂದು ದೇವಸ್ಥಾನ ಇದೆ ಅಲ್ಲಿ ಪುನಃ ನಮ್ಮ ಗ್ರಾಮಸ್ಥರು ಅವರೆಲ್ಲ ಅದೇ ತಡೆದು ಅದೇ ಮುನಿಗಳ ಜೊತೆ ಹೋಗ್ತಾರೆ ಕೊಡೋರು ಹೋಗ್ತಾರೆ ಬ್ರಾಹ್ಮಣರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಆಗ ಬ್ರಾಹ್ಮಣರಿಗೂ ಈ ಅಗಸ್ತ್ಯನಿಗೂ ಅಲ್ಲಿ ವಾದ ವಿವಾದ ಆಗಿ ಕಾವೇರಿ ಮಾತೆಯನ್ನ ಮುಂದೆ ಹರಿಬೇಡ ಅಂತೇಳಿ ಹರಿದೋಗ್ಬೇಡ ಅಂತ ಅದನ್ನ ಹೆಂಡತಿಯಾಗಿ ಇರಬೇಕು ಅಂತೇಳಿ ಅದನ್ನ ಕಮಂಡಕ್ಕೆ ಆಹ್ವಾನಿಸಿ ಅಲ್ಲಿ ಬಂಧಿಸಿಡ್ತಾರೆ ಆವಾಗ ಈ ಬ್ರಾಹ್ಮಣರು ಮುನಿಗಳ ಜೊತೆ ವಾದ ವಿವಾದ ಕಿಳಿದು ಅದನ್ನ ಪುನಃ ಬಿಡುಗಡೆಗೊಳಿಸಬೇಕು ಅಂತ ಹೇಳುವಾಗ ಮುನಿಗಳು ಓಕೆ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಒಟ್ಟಾರೆಯಾಗಿ ಈಗ ಸಾಕಷ್ಟು ಒಂದು ವಾದ ಪ್ರತಿವಾದಗಳಿದೆ ಅಂದ್ರೆ ಭಗ್ನಗೊಂಡಿರುವಂತಹ ಮೂರ್ತಿಗಳಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲದು ಪೂಜೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ವಾದ ಇದ್ರೆ ಭಗ್ನಗೊಂಡಿರುವಂತಹ ಎಷ್ಟೋ ದೇಗುಲಗಳಲ್ಲಿ ಭಗ್ನಗೊಂಡಿರುವಂತಹ ಎಷ್ಟೋ ಮೂರ್ತಿಗಳಿಗೂ ಇಂದಿಗೂ ಕೂಡ ಪೂಜೆಗಳು ಸಲ್ತಾ ಇದೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.